ಡಿಯರ್ ಹಾದಿ ತಪ್ಪಿದ ಫ್ರೆಂಡ್ಸ್, ಅದು ಯಾವುದೇ ಆಗಿರಬಹುದು, ಪೋಲಿ ಹುಡುಗರ ಗುಂಪು ಕಟ್ಟಿಕೊಂಡು ಅಲೆಯೋದು, ಕೊಲೆ ಸುಲಿಗೆ ಮಾಡುವುದು, ಅತ್ಯಾಚಾರದಂಥ ಈನ ಕೆಲಸದಲ್ಲಿ ತೊಡಗುವುದು, ಸುಳ್ಳೇ ಹೇಳಿ ಕೆಲಸ ಸಾಧಿಸಿಕೊಳ್ಳುವುದು, ಅಪ್ಪ ಅಮ್ಮಂದಿರನ್ನ ಹಿಂಸಿಸುವುದು, ಕೆಲಸವೇ ಮಾಡದೆ ಸೋಂಬೇರಿ ಬೀಳೋದು, ಹಣ ಬೇಕೆಂದಾಗ ವಸ್ತುಗಳನ್ನು ಕದಿಯೋದು, ಎಲ್ಲ ತಪ್ಪೆ. ಎಲ್ಲವೂ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಕಲ್ಲು ಹಾಕುವಂಥವೇ. ಹೇಗೋ ಬದುಕಿದರಾಯಿತು ಅನ್ನೋದು ಬದುಕಲ್ಲ, ಹೀಗೆ ಬದುಕುತ್ತೇನೆ ಅನ್ನುವ ಛಲದೊಂದಿಗೆ ಬದುಕಬೇಕು. ಇವತ್ತು ಕದ್ದಿದ್ದು ನಾಳೆಗೆ ಬರುವುದಿಲ್ಲ, ಇವತ್ತು ಹೇಳಿದ ಸುಳ್ಳು ದಿನ ಅದನ್ನೇ ಹೇಳಿಸುತ್ತದೆ, ಇವತ್ತು ಮಾಡಿದ ಪಾತಕ ಇನ್ನೊಂದು ಪಾತಕಕ್ಕೆ ಮುನ್ನುಡಿ ಬರೆಯುತ್ತದೆ, ಹಾಗೆ ಇವತ್ತು ಮಾಡಿದ ಅತ್ಯಾಚಾರ ಇನ್ನೊಂದು ಅತ್ಯಾಚಾರಕ್ಕೆ ಹುರಿದುಂಬಿಸುತ್ತದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಇಂಥ ತಪ್ಪು ಹಾದಿ ಹಿಡಿದವರು ಅನೇಕರಿದ್ದಾರೆ. ತಪ್ಪು ಹಾದಿ ಹಿಡಿದೆವು ಅಂತ ತಿದ್ದಿಕೊಳ್ಳುವುದಕ್ಕೆ ಅವಕಾಶವೇ ಮಾಡಿಕೊಳ್ಳದಿದ್ದರೆ ಹೇಗೆ? ಬದುಕು ನಮ್ಮದೇ ಆದ್ದರಿಂದ ಅದನ್ನು ನಾವೇ ತಿದ್ದಿಕೊಳ್ಳಬೇಕು. ಯಾರು ಬದುಕನ್ನು ಉಡಾಪೆಯಿಂದ ಕಾಣುತ್ತಾರೋ, ಧಾರ್ಷ್ಟ್ಯದಿಂದ ಕಾಣುತ್ತಾರೋ ಅಂಥವರ ಬದುಕು ಹಸನಾಗಿರುವುದಿಲ್ಲ. ಕಡೇ ಪಕ್ಷ ನಾನು ಯಾವ ಹಾದಿಯಲ್ಲಿ ಹೋಗುತ್ತಿದ್ದೇನೆ ಅನ್ನುವ ಅರಿವಾದರೂ ಇರಬೇಕು. ಒಂದಲ್ಲ ಒಂದಿನ ಅರಿವೇ ಎಚ್ಚರಿಸುತ್ತದೆ. ಸ್ಪೆಷಲಿ ಹೀಗೆ ಹಾದಿ ತಪ್ಪಿದ ಹುಡುಗರು ಏನಿದ್ದೀರಿ, ಒಂದೇ ಒಂದು ವಿಷಯ ಪಟ್ಟಾಗಿ ಕುಳಿತು ಯೋಚಿಸಿ, ನಾನು ಮಾಡುತ್ತಿರುವುದು ಸರಿಯೇ? ಹೀಗೆ ಮಾಡುವುದರಿಂದ ಯಾರ್ಯಾರ ಪ್ರೀತಿ ಕಳ್ಕೊಂಡಿರಿ, ಯಾರ್ಯಾರ ಸ್ನೇಹ ಕಳ್ಕೊಂಡಿರಿ, ಯಾರ್ಯಾರ ಸಿಟ್ಟಿಗೆ ಕಾರಣವಾದೀರಿ, ಯಾರ ದುಃಖಕ್ಕೆ ಕಾರಣವಾದೀರಿ, ಯಾರ ಕನಸಿಗೆ ಕಿಚ್ಚು ಹಚ್ಚಿದಿರಿ? ಜಸ್ಟ್ ಥಿಂಕ್. ಯಾರೂ ಹುಟ್ಟುತ್ತಲೇ ಹಾದಿ ತಪ್ಪುವುದಿಲ್ಲ, ಯಾರೂ ಹುಟ್ಟುತ್ತಲೇ ಸೋಂಬೇರಿಗಳಾಗುವುದಿಲ್ಲ. ಒಡನಾಟ ಎಲ್ಲ ಕಲಿಸುತ್ತದೆ. ಒಬ್ಬ ಕೆಟ್ಟಗಳೇನ ಸಹವಾಸ ಮಾಡಿದವನು ಖಂಡಿತ ಕೆಟ್ಟವನೇ ಆಗಬೇಕು ಅಂತೇನೂ ಇಲ್ಲ, ಆದರೆ ಆತ ಕೆಟ್ಟವನಾಗುತ್ತಾನೆ ಅನ್ನುವುದು ನಿಜ. ರೌಡಿ ಆದವನೊಬ್ಬನ ಸಹವಾಸ ಮಾಡಿದರೆ ರೌಡಿಯೇ ಆಗುವುದು, ಯಾಕೆಂದರೆ ಅಲ್ಲಿಯ ಬದುಕು ಅಂತಹದ್ದೊಂದು ಜಿದ್ದಿಗೆ ಬಿದ್ದಿರುತ್ತದೆ. ಇವನು ಕೊಲೆ ಮಾಡಿದ ಅಂತ ಅವನು, ಅವನು ಕೊಲೆ ಮಾಡಿದ ಅಂತ ಇವನು, ಕೊಲೆಗಳಿಗೆ ಫುಲ್ ಸ್ಟಾಪೇ ಇರುವುದಿಲ್ಲ. ಅಂತಹದ್ದೊಂದು ಬದುಕು ಬೇಕಾ? ರಕ್ತ ಸಿಕ್ತ ಅಧ್ಯಾಯ ರೋಚಕವೇ ಹೊರತು ಸಹಿಸಿಕೊಳ್ಳುವಂಥದ್ದಲ್ಲ. ಅಲ್ಲಿ ಪ್ರತಿ ಅಧ್ಯಾಯವೂ ರಕ್ತಮಯವೇ. ಒಬ್ಬ ರೌಡಿ ಆಗೋದರಿಂದ ಏನೆಲ್ಲ ಕಳ್ಕೊಂಡೀರಿ ಅಂತ ಯೋಚಿಸಿ ನೋಡಿ. ಮನೆಯವರ ಪ್ರೀತಿ, ಸಮಾಜದ ಪ್ರೀತಿ, ಒಳ್ಳೆಯ ಸ್ನೇಹಿತರ ಪ್ರೀತಿ, ಹಿರಿಯರ ಪ್ರೀತಿ, ನಂಬಿದವರ ಪ್ರೀತಿ, ಇಡೀ ವ್ಯವಸ್ಥೆ ಎಲ್ಲ ಪ್ರೀತಿಗೂ ಒಂದೇ ಏಟಿಗೆ ಕಲ್ಲು ಹಾಕಿಬಿಡುತ್ತದೆ. ಕೇವಲ ಹುಂಬ ಪ್ರೀತಿಯೊಂದು, ಹಣದ ಪ್ರೀತಿಯೊಂದು, ಜಿದ್ದಿನ ಪ್ರೀತಿಯೊಂದು, ವ್ಯಾಮೋಹದ ಪ್ರೀತಿಯೊಂದು, ಸೇಡಿನ ಪ್ರೀತಿಯೊಂದು ಹುಟ್ಟಿಕೊಳ್ಳುತ್ತದೆ. ನೆನಪಿರಲಿ, ಅವ್ಯಾವು ನಿಮಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಡಲಾರದು, ಒಳ್ಳೆಯ ಸ್ನೇಹವನ್ನು ತಂದುಕೊಡಲಾರದು, ಒಳ್ಳೆಯ ಯೋಚನೆಯನ್ನು ಸ್ಮರಿಸಲಾರದು. ನನಗೆ ಗೊತ್ತಿದ್ದ ಒಬ್ಬ ಹುಡುಗನಿದ್ದ, ಆಟೋ ಓಡಿಸುತ್ತಿದ್ದ, ಕೈ ತುಂಬ ಕಾಸು ಸಂಪಾದಿಸುತ್ತಿದ್ದವನೇ. ಬೆಂಗಳೂರಿಗೆ ಬಂದ ಹೊಸದರಲ್ಲಿ ಅವರಪ್ಪ ಮೂಟೆ ಹೊತ್ತು ಬೆವರು ಸುರಿಸಿ ಇವರನ್ನೆಲ್ಲ ಸಾಕಿದ್ದ. ಈಗ ವಯಸ್ಸಾಗಿತ್ತು, ದುಡಿಯಲು ಕಸುವಿಲ್ಲ, ಕಟ್ಟಿದ ಮನೆಯಲ್ಲಿ ಹೆಂಡತಿ ಮಕ್ಕಳ ವಾಸ. ಸಂಜೆ ಮನೆಗೆ ಬಂದ ಈತ ಅಕ್ಷರಶಃ ಅಪ್ಪನನ್ನು ಹೊಡೆದು ಬಿಡುತ್ತಿದ್ದ, ಬಾಯಿಗೆ ಬಂದಂತೆ ಬೈಯುತ್ತಿದ್ದ, ಹೀಯಾಳಿಸುತ್ತಿದ್ದ, ನೀನು ಬದುಕಿರೋದೇ ವೇಸ್ಟು ಅನ್ನೋ ಥರ ಮಾತಾಡ್ತಿದ್ದ. ಹಾಗಿದ್ದಾಗಲೇ ಒಂದಿನ ಅಪ್ಪ ಸತ್ತು ಹೋದ. ಸತ್ತ ಮೇಲೆ ಇವನಿಗೆ ಕಾಡತೊಡಗಿತು, ನಾನು ಹೊಡೆದು ಹೊಡೆದು ಅಪ್ಪನನ್ನು ಸಾಯಿಸಿಬಿಟ್ಟೆನಾ? ಮುಪ್ಪಿನ ನೋವಿಗಿಂತ ನಾನು ಕೊಟ್ಟ ನೋವೇ ಅಪ್ಪನನ್ನು ತಿಂದು ಹಾಕಿತ? ಅದರ ಬದಲು ಪ್ರೀತಿಯಿಂದ ನೋಡಿಕೊಂಡಿದ್ದರೆ ಆ ವಯಸ್ಸಲ್ಲಿ ಅವರು ಇನ್ನಷ್ಟು ಕಾಲ ಖುಷಿ ಖುಷಿಯಾಗಿ ಬದುಕಿರುತ್ತಿದ್ದರು. ಆ ವಯಸ್ಸಿನವರಿಗೆ ನಾವು ಕೊಡುವ ಕಂಫರ್ಟ್ ಅಂದರೆ ಪ್ರೀತಿ ಮತ್ತು ಮಮತೆ ತಾನೇ? ತುಂಬ ಜನ ಹಾದಿ ತಪ್ಪಿದ ಮನೆಯವರಲ್ಲಿ ಒಂದು ಆತಂಕ ತುಂಬಿಕೊಂಡಿರುತ್ತದೆ, ಏನೋ ಎತ್ತಲೋ ಅಂತ. ಅಲ್ಲಿ ಮಾತ್ರ ಆತಂಕ ಸದಾ ಕಾಲವೂ ಇರುತ್ತದೆ. ನೋವು ಬಾಗಿಲಲ್ಲೇ ಬಂದು ಠಿಕಾಣಿ ಹೂಡಿರುತ್ತದೆ, ಸಾವು ಬಾಗಿಲ ಸಂದಿಯಲ್ಲೇ ಇಣುಕಿ ಹಾಕುತ್ತಿರುತ್ತದೆ. ಡಿಯರ್ ಹಾದಿ ತಪ್ಪಿದ ಫ್ರೆಂಡ್ಸ್, ಈಗಲೂ ನೀವು ಮನಸ್ಸು ಮಾಡಿದರೆ ಬದಲಾವಣೆ ಅನ್ನೋದು ಗಗನಕುಸುಮ ಅಲ್ಲ. ಒರಟುತನ ಬಿಡಿ, ಹುಂಬತನ ಬಿಡಿ. ತಪ್ಪಿದ ಹಾದಿಯಲ್ಲಿ ನಿಂತು ಒಮ್ಮೆ ಹಿಂತಿರುಗಿ ನೋಡಿ. ಅಲ್ಲಿ ಗುರುತಿಸಬಹುದಾದ ಒಂದಾದರೂ ಹೆಜ್ಜೆ ಮೂಡಿದೆಯೇ? ಇಲ್ಲವೆಂದಾದರೆ ಈ ಕ್ಷಣವೇ ನಿಮ್ಮನ್ನು ತಿದ್ದಿಕೊಳ್ಳಿ. ಯಾವ ದೇವರ ಮೇಲೋ ಯಾರ ಮೇಲೋ ಪ್ರಮಾಣ ಮಾಡಿ ಮತ್ತೆ ಅದನ್ನು ನೀವೇ ಮುರಿಯಬೇಡಿ. ನನ್ನ ಪ್ರಕಾರ ಮನಸ್ಸಿಗಿಂತ ದೊಡ್ಡದು ಇನ್ನೊಂದಿಲ್ಲ. ಇಲ್ಲ, ನಾನು ಇನ್ನು ತಪ್ಪು ಹಾದಿ ತುಳಿಯಲಾರೆ ಅಂತ ಪಕ್ಕದಲ್ಲಿನ ಒಳ್ಳೆಯ ಹಾದಿಗೆ ಜಿಗಿದು ನೋಡಿ, ನಿಜಕ್ಕೂ ಒಳ್ಳೆಯದಾಗುತ್ತದೆ.
ಅದಕ್ಕೆ ನೀವು ಸಂಕಲ್ಪ ಮಾಡಬೇಕಷ್ಟೇ. ನಾನು ಬದಲಾಗಿದ್ದೀನಿ ಅನ್ನಿಸಿದ ದಿನ ಅದಕ್ಕಿಂತ ಖುಷಿಯ ವಿಚಾರ ಮತ್ತೇನಿದೆ? ಧನ್ಯವಾದ ಗೆಳೆಯರೇ. ಈ ವಿಷಯ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಿಮ್ಮ ಗೆಳೆಯರೊಂದಿಗೆ ಹಾಗೂ ನಿಮ್ಮ ಗೆಳೆಯರ ಬದುಕನ್ನು ಬದಲಾಯಿಸಲು ಈ ವಿಷಯವನ್ನು, ಈ ವಿಡಿಯೋವನ್ನು ಶೇರ್ ಮಾಡುವುದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡಿ ಈ ವಿಡಿಯೋನ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ನಾಡನುಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಕೂಡ ಮಾಡಿ, ಶೇರ್.